ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ವಿದ್ಯಾರ್ಥಿಗೋಸ್ಕರ ಒಂದಿಷ್ಟು ಸ್ಕಾಲರ್ಶಿಪ್ ಇದೆ, ಅದುವೇ ಎಲ್ ಐ ಸಿ ಎಚ್ ಎಫ್ ಎಲ್ ವಿದ್ಯಾವರ್ಧನ ಸ್ಕಾಲರ್ಶಿಪ್ ಅಂತ. 2022 ಮತ್ತು 23ನೇ ಸಾಲಿನಲ್ಲಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗೋಸ್ಕರ ಎಲ್ ಐ ಸಿ ಅವರು ಮೂರು ರೀತಿಯಾಗಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಹಾಗಾದರೆ ಈ ಒಂದು ಸ್ಕಾಲರ್ಶಿಪ್ಗೆ ಲಾಸ್ಟ್ ಒಂದು ದಿನಾಂಕ ಏನು, ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಅರ್ಹತೆಗಳು ಏನೇನು, ಆಮೇಲೆ ಯಾವ ಒಂದು ಕೋರ್ಸ್ಗೆ ಎಷ್ಟು ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಕಂಪ್ಲೀಟ್ ಆದ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಅದರ ಮೇಲೂ ಕೂಡ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗೋಸ್ಕರ ಎಲ್ ಐ ಸಿ ಅವರು ನೀಡ್ತಿರುವಂಥ ವಿದ್ಯಾವರ್ಧನ ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೌದು, ಇಲ್ಲಿ ನೋಡ್ತಿರ್ಬೋದು ಎಲ್ ಐ ಸಿ ಎಸ್ ಎಫ್ ಅಲ್ಲಿ ವಿದ್ಯಾವರ್ಧನ ಸ್ಕಾಲರ್ಶಿಪ್ 2022 ಅಂತ ಅವರು ಎಲ್ ಐ ಸಿ ಅವರು ವಿದ್ಯಾರ್ಥಿಗೋಸ್ಕರ ಸಪೋರ್ಟ್ ಆಗಲಿ ಅಂತ ಈ ವರ್ಷದ ಒಂದು ಸ್ಕಾಲರ್ಶಿಪ್ಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಇವೆಲ್ಲ ಸ್ಕಾಲರ್ಶಿಪ್ ನೀವು ಪಡಿಬೇಕಾಗಿದ್ರೆ ನೀವು ಮೂರು ರೀತಿಯಾಗಿ ಇಲ್ಲಿ ಸ್ಕಾಲರ್ಶಿಪ್ ಇದೆ. ಒಂದೇದೇನಪ್ಪ ಅಂತಂದರೆ ಡಿಗ್ರಿ ಅಂದರೆ ಪಿ ಜಿ ಓದ್ತಿರುವಂಥ ಸ್ನಾತಕೋತ್ತರ ಪದವಿಗೆ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ ಪಡಿಬೋದು. ಮತ್ತು ಪದವಿ ಓದ್ತಿರುವಂತಂದರೆ ಬಿ ಎ ಬಿಕಾಂ ಬಿ ಎಸ್ ಸಿ ಈ ಥರ ಏನು ಪದವಿ ಇರ್ತವೆ ಅವರು ಕೂಡ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ 10ನೇ ತರಗತಿಯಿಂದ ಪಿ ಯು ಸಿ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕ್ಬೋದು. ಸೊ ಅರ್ಜಿ ಹಾಕಲು ಕೊನೆಯ ದಿನಾಂಕ ಏನಪ್ಪ ಅಂತಂದರೆ ಮೂರು ಸ್ಕಾಲರ್ಶಿಪ್ದು 30 ಸೆಪ್ಟೆಂಬರ್ 2022 ಇದರ ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಎಷ್ಟು ಒಂದು ಸ್ಕಾಲರ್ಶಿಪ್ ಹಣ ಕೊಡ್ತಾರೆ ಅಂತ ನೋಡೋದಾದರೆ, ಇಲ್ಲಿ ನೋಡ್ತಿರ್ಬೋದು ನೀವು ಪಿ ಜಿ ಕೋರ್ಸ್ ಅಥವಾ ಎಮ್ ಎ ಎಮ್ ಎಸ್ ಸಿ ಎಮ್ ಕಾಮ್ ಈ ಥರ ಪಿ ಜಿ ಕೋರ್ಸ್ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ 2 ವರ್ಷ ತನಕ 20,000 ರೂಪಾಯಿ ಅಂದರೆ ಪ್ರತಿ ವರ್ಷ 20,000 ರೂಪಾಯಿ ಅಂತ 2 ವರ್ಷದವರೆಗೂ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನೀವು ಏನಾದರೂ ಪದವಿ ಓದ್ತಾ ಇದ್ದರೆ ನೀವು ಪದವಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ 3 ವರ್ಷದವರೆಗೂ ಕೂಡ 15,000 ರೂಪಾಯಿ ಪ್ರತಿ ವರ್ಷ 15,000 ರೂಪಾಯಿ ಅಂತೆ 3 ವರ್ಷ ತನಕ ಅವರು ಕೊಡ್ತಾರೆ. ಅದೇ ರೀತಿಯಾಗಿ ಏನು 10ನೇ ಕ್ಲಾಸು ಅಥವಾ 11ನೇ ಕ್ಲಾಸು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ 2 ವರ್ಷದ ತನಕ ವರ್ಷಕ್ಕೆ 10,000 ರೂಪಾಯಿ ಅಂತೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಅರ್ಹತೆಗಳು ಏನೇನು, ಅರ್ಜಿನ ಸಲ್ಲಿಸುವುದು ಹೇಗೆ ಅಂತಂದರೆ, ಇಲ್ಲಿ ವಿವರಣೆಗಳನ್ನು ವೀಕ್ಷಿಸಿದಂತಿದೆ. ಒಂದಿಷ್ಟು ಅರ್ಹತೆಗಳಿದೆ. ಏನಪ್ಪ ಅಂತಂದರೆ ನಾರ್ಮಲಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದಿಷ್ಟು ಅರ್ಹತೆಗಳು ಇರ್ತವೆ. ಏನಪ್ಪ ಅಂತಂದರೆ 2022-23ನೇ ಸಾಲಿನಲ್ಲಿ ನೀವು ಒಂದು ಕೋರ್ಸಿಗೆ ಅರ್ಜಿಯನ್ನು ಹಾಕಬೇಕಾಗ್ತದೆ, ಅಲ್ಲಿ ಅಡ್ಮಿಷನ್ ತೊಗೊಂಡಿರಬೇಕಾಗ್ತದೆ. ಮತ್ತು ಹಿಂದೆ ಓದಿರುವಂಥ ಯಾವುದೇ ಒಂದು ಕೋರ್ಸ್ ಅಥವಾ ಅಲ್ಲಿ ಒಂದು ಸಬ್ಜೆಕ್ಟಲ್ಲಿ ನೀವು ಮಿನಿಮಮ್ 60% ಮಾರ್ಕ್ಸನ್ನು ತೊಗೋಬೇಕಾಗ್ತದೆ. ನಿಮ್ಮ ಒಂದು ವಾರ್ಷಿಕ ಒಂದು ಕುಟುಂಬದ ವಾರ್ಷಿಕ ಆದಾಯ 3,60,000 ರೂಪಾಯಿಗಿಂತ ಹೆಚ್ಚಿರಬಾರ್ದು ಅಂತಾರೆ. ಅದೇ ರೀತಿಯಾಗಿ ಮತ್ತು ಏನಾದರೂ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ಏನಾದರೂ ವಿದ್ಯಾರ್ಥಿಗಳ ತಂದೆ ತಾಯಿ ಏನಾದರೂ ತಿರ್ಕೊಂಡು ಹೋಗಿದ್ರೆ ಅಥವಾ ಫ್ಯಾಮಿಲಿ ಸದಸ್ಯರ ತಿರ್ಕೊಂಡು ಹೋಗಿದ್ರೆ ಅವರಿಗೆ ಫಸ್ಟ್ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನಾರ್ಮಲಾಗಿ ಇದಕ್ಕೆ ದಾಖಲಾತಿಗಳು ಏನು ಬೇಕಪ್ಪ ಅಂತಂದರೆ ಒಂದಿಷ್ಟು ಐಡೆಂಟಿ ಪ್ರೂಫ್ ಬೇಕಾಗ್ತದೆ, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟು, ಮತ್ತು ಹಿಂದಿನ ವರ್ಷದ ಒಂದಿಷ್ಟು ಮಾರ್ಕ್ಸ್ ಶೀಟ್ ಬೇಕಾಗ್ತದೆ, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಬೇಕಾಗ್ತದೆ, ಅದೇ ರೀತಿಯಾಗಿ ಕಾಲೇಜಿನಲ್ಲಿ ಅಡ್ಮಿಷನ್ ತೊಂದಿರುವಂಥ ಒಂದು ಅಡ್ಮಿಷನ್ ಡೀಟೇಲ್ಸ್ ಬೇಕಾಗ್ತದೆ, ಆಮೇಲೆ ರಿಸಿಪ್ಟ್ ಬೇಕಾಗ್ತದೆ, ಆಮೇಲೆ ಬ್ಯಾಂಕ್ ಖಾತೆ ಡೀಟೇಲ್ಸ್ ಬೇಕಾಗ್ತದೆ. ಆಮೇಲೆ ಇದೇನಿದೆ ಅಲ್ಲ, ಇದು ಅನ್ವಯ ಆದರೆ ಮಾತ್ರ ಉಪಯೋಗಿಸ್ಕೊಳ್ಳಿ, ಅನ್ವಯ ಆಗಲಿಲ್ಲ ಅಂದರೆ ಇದನ್ನು ಬಿಡ್ಬೋದು. ಸೊ ಈ ಥರ ಒಂದಿಷ್ಟು ಅರ್ಹತೆಗಳಿದೆ. ಆಮೇಲೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆಪ್ಪ ಅಂತಂದರೆ, ಇಲ್ಲಿ ಈಗ ಅನ್ವಯಿಸಿ ಅಂತ ಇರುತ್ತೆ ನೋಡಿ, ಈಗ ಅನ್ವಯಿಸಿ ಅನ್ನೋ ಆಪ್ಷನ್ ಮೇಲೆ ಅಪ್ಲೈ ನೋವು ಅಂತ ಬರುತ್ತೆ. ಅಪ್ಲೈ ನೋವು ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಒಂದಿಷ್ಟು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಇಮೇಲ್ ಐಡಿಗೆ ಹಾಕಿ ಒಂದು ಮೊದಲು ಖಾತೆಯನ್ನು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಓಪನ್ ಆದಾಗ ಅಪ್ಲಿಕೇಶನ್ ಅನ್ನು ನೀವು ತುಂಬೋದು. ಅಲ್ಲಿ ಭಾಳ ಈಸಿಯಾಗಿರುತ್ತೆ, ಏನು ಭಾಳ ಪ್ರಾಬ್ಲಮ್ ಇರೋದಿಲ್ಲ. ಬೇಕಾದಂಥ ಇನ್ಫಾರ್ಮೇಷನ್ ಹಾಕ್ಕೊಳ್ಳಿ. ಆಮೇಲೆ ಒಂದಿಷ್ಟು ದಾಖಲಾತಿಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಲಾಸ್ಟ್ಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನೀವು ಅಗ್ರಿ ಮಾಡಿಕೊಂಡು ಅಪ್ಲಿಕೇಶನ್ನ ಫಿಲ್ಅಪ್ ಮಾಡ್ಬೋದು. ಒಂದು ವೇಳೆ ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ, ಆ ವಿಡಿಯೋನ ನೀವು ನೋಡ್ಬೋದು. ಬೇಕಿದ್ರೆ ಇದರ ಲಿಂಕು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ವೆಬ್ಸೈಟ್ ಲಿಂಕು. ನೀವು ಕೂಡ ಬಂದು ವಿಸಿಟ್ ಮಾಡಿ ಕಂಪ್ಲೀಟ್ ಮಾಹಿತಿನ ಪಡಿಬೋದು. ಮತ್ತು ಇಲ್ಲಿ ಒಂದಿಷ್ಟು ಭಾಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಸ್ಕಾಲರ್ಶಿಪ್ ನಮಗೆ ಬರ್ತಾ ಇಲ್ಲ, ಅದು ಅಪ್ಲೈ ಮಾಡಿದ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಈ ಥರ ಕ್ವಶನ್ಸ್ ಕೇಳುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಹಾಯದ ಒಂದು ಸಹಾಯವಾಣಿ ಕೂಡ ಇದೆ, ಇಮೇಲ್ ಐ ಡಿ ಕೂಡ ಇದೆ. ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಸೆಲೆಕ್ಷನ್ ಆಗಿದೆನಿಲ್ಲ ಅಂತ ಕೂಡ ನೀವು ಕೇಳ್ಬೋದು. ಅದೇ ರೀತಿಯಾಗಿ ಒಂದಿಷ್ಟು ವಿದ್ಯಾರ್ಥಿಗಳು ಕ್ವಶನ್ಸ್ನ ಕೇಳ್ತಿದ್ದಾರೆ, ಅದೇ ರೀತಿಯಾಗಿ ನಿಮ್ಮದು ಏನೋ ಕ್ವಶನ್ಸ್ ಇದ್ದರೆ ಇಲ್ಲಿ ಬಂದು ನೀವು ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಬೋದು. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗೋಸ್ಕರ ಮಾಡಿರುವಂಥ ಎಲ್ ಐ ಸಿ ಅವರು ವಿದ್ಯಾವರ್ಧನ ಸ್ಕಾಲರ್ಶಿಪ್ 2022 ಒಂದು ಅರ್ಜಿಯನ್ನು ಆಹ್ವಾನ ಮಾಡಿದರು. ಅದರ ಬಗ್ಗೆ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.